शहरातील केलेच्या मुख्य कार्यालयामध्ये राज्यसभा सदस्य प्रभाकर कोरे यांच्या नेतृत्वाखाली पत्रकार परिषदेचे आयोजन करण्यात आले होते. यावेळी त्यांनी केएलई संस्थेच्या नूतन पदाधिकाऱ्यांची माहिती दिली. केएलई संस्थेचे नूतन अध्यक्ष म्हणून महांतेश कौजलगी यांची निवड करण्यात आली आहे. उपाध्यक्ष म्हणून विरुपाक्षप्पा हनजी शिवलिंगप्पा तट्टेवाडी यांची निवड झाली आहे. तर निर्देशक म्हणून अशोक बागेवाडी, महांतेश कवडगीमठ, अमित कोरे, महादेवाप्पा मुनवळी, ईश्वरप्पा मुनवळी, रुद्रगौडा पाटील, डॉक्टर व्ही पाटील, शिवमोगाप्पा पाटील, विजय पट्टेत, विरुपाक्ष साधुनवर यांची बिनविरोध निवड करण्यात आली असल्याचे प्रभाकर कोरे यांनी सांगितले. ಕರ್ನಾಟಕದ ಈ ಭಾಗ ಆಗಿನ ಮುಂಬೈ ಪ್ರಾಂತದ ಈ ಭಾಗ ಇವತ್ತಿನ ತನಕ ನಾವು ಮಾಡ್ಕೊತ ಬಂದದ ಈ ಸಂಸ್ಥೆ ಅದಕ್ಕೆ ಜನರು ಇವತ್ತು ನಮ್ಮ ಸದಸ್ಯರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಮೂರನೇ ಸಲ ಕಂಟಿನ್ಯೂಲಿ ಹೈಟ್ರ್ಯಾಕ್ ಅಂತಾರಲ್ಲ ಹೈಟ್ರ್ಯಾಕ್ ಇದನ್ನು ಅನ್ನಪೋಸ್ ಮಾಡಿದ್ದು ನಿನ್ನೆ ನಮ್ಮ ಇಡೀ ಆಡಳಿತ ಮಂಡಳಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ನಿನ್ನೆ ಅದನ್ನು ಜನ ಮತ್ತು ಇವರು ಆಶೀರ್ವಾದದಿಂದ ಇವತ್ತು ಆಗ್ಯದ. ಅದಕ್ಕೆ ಹೋಸಲ ಇದ್ದವರು 12 ಜನ ಬೋರ್ಡ್ ಮೆಂಬರು ಅವರೇ ಕಂಟಿನ್ಯೂ ಆಗಿದ್ದಾರೆ. ಅಧ್ಯಕ್ಷರು ನಮ್ಮ ಹಿರಿಯರಾದ ಶಿವಾನಂದ ಕೌಜಲ್ಗಿ ಅವರು ಭಾಳ ನಾವು ಒತ್ತಾಯ ಮಾಡಿದಾಗ, ಯಾಕಂದರೆ ಅವ್ರಿಗೂ ಒಂದು ಸ್ವಲ್ಪ ವಯಸ್ಸಾದಂಗೆ, ನಾವು ವಯಸ್ಸಂದ್ರೆ ನಮ್ಗೊಂದು ಸ್ವಲ್ಪ ಅವ್ರಿಗೆ ಸಿಟ್ಟು ಬರ್ತದೆ. ಅದಕ್ಕೆ ಅವ್ರ ಮಗ ಪಕ್ಕ 4 ಸಲ ಶಾಸಕರಾಗಿ ಈ ಭಾಗದ ಸೇವೆ ಮಾಡ್ತಾಯಿದ್ದಾರೆ. ಈ ಸಂಸ್ಥೆ 3ನೇ ಪೀಳಿಯವರು ಅಧ್ಯಕ್ಷ ಆಗೋದು ಇದೊಂದು ವಿಶೇಷ. ಶಿವಾನಂದ ಕೌಜಲಗಿಯವರ ಪೂಜ್ಯ ತಂದೆಯವರು ಈ ಸಂಸ್ಥೆ ಅಧ್ಯಕ್ಷರಿದ್ದರು, ಅವರು ಎಚ್ ವಿ ಕೌಜಲ್ಗಿಯವರು. ಅದರ ನಂತರ ಶಿವಾನಂದ ಕೌಜಲ್ಗಿಯವರು ಸುಮಾರು 25 ವರ್ಷ ನನ್ನ ಜೊತೆಗೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದು, ಎರಡು ಗಾಲಿ ಇದ್ದಂಗೆ ನಮ್ಮ ಚಕ್ಕಡಿ, ಎರಡೂ ಗಾಲಿ ಸರಿಯಾಗಿ ಗಾಡಿ ಓಡ್ತಿದ್ರನ್ನ ಗಾಡಿ ಓಡ್ತದೆ. ಹಾಗೆ ನಾವಿಬ್ಬರು ಬೇರೆ ಪಕ್ಷದವರಿದ್ರು ಪಕ್ಷದ ಭೇದ ಅಥವಾ ಈ ಸಂಸ್ಥೆಯಲ್ಲಿ ಅದನ್ನೆಲ್ಲ ತರಲ್ದ ನಾವು ಈ ಸಂಸ್ಥೆ ಏಳಿಗೆಗಾಗಿ ದುಡಿದಿದ್ದೀವಿ. ಅದರ ನಂತರ ಅವರು ಚಿರಂಜೀವರಾದ ಇವತ್ತು ಮಹಾಂತೇಶ್ ಕೌಜಲ್ಗಿಯವರು ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬಹುತೇಕಿ ಈ ಭಾಗದಲ್ಲಿ ಸಮಾಜದ ಕೆಲಸ ಜೊತೆಗೆ ರಾಜಕೀಯವಾಗಿ ಮಾಡುತ್ತಿರುವ ಈ ಕುಟುಂಬ ಆ ಪರಂಪರೆ ಕೇಳಿ ಪರಂಪರೆ ಇವತ್ತು ಎತ್ತಿ ಹಿಡಿದಿದ್ದಾರೆ. ಕೇಲಿ ಸಂಸ್ಥಾ ಹಿ ಏಕ ಐತಿಹಾಸಿಕ ಸಂಸ್ಥಾ ಮನೂನ್ ಓಳಖಲಿ ಜಾತ ಅಸೂನ್ 134 ವರ್ಷಪಾಸೂನ್ ಇತಿಹಾಸಮಧ್ಯೆ ಯಾ ಸಂಸ್ಥೆನೆ ಆಪಲೇ ಸ್ಥಾನ ರಾಖೂನ್ ಠೇವಲೆ ಆಹೆ. ಯಾವೇಳಿ ಪ್ರಭಾಕರ್ ಕೋರೆ ಯಾನಿ ಸಾಂಗಿತ್ಲೆ ಕಿ ಚಿಕ್ಕೋಡಿ ಮಧ್ಯೆ ಸಿಬಿಎಸ್ಇ ಶಾಳೆಸೆ ನಿರ್ಮಾಣ, ಹುಬ್ಳಿ ಮಧ್ಯೆ ಮೆಡಿಕಲ್ ಕಾಲೇಜ್, ಬೆಂಗಳೂರ್ ತಸೆಸ್ ಮಹಾರಾಷ್ಟ್ರ ಭಾಗಾತ್ ಅನೇಕ ಹಾಸ್ಪಿಟಲ್ಸೆ ನಿರ್ಮಾಣ ಕರ್ನ್ಯಾತ್ ಎನಾರ್ ಅಸ್ಲ್ಯಾಚಾ ಯೋಜನಾ ಆಖಲ್ಯಾಚೆ ತ್ಯಾನಿ ಸ್ಪಷ್ಟ ಕೆಲೆ. 3 ವರ್ಷದಲ್ಲಿ ಹುಬ್ಬಳ್ಳಿಯ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಸುಮಾರು 600 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿ ಇದನ್ನು ಈ 2 ತಿಂಗಳಲ್ಲಿ ನಾವು ಶಂಕುಸ್ಥಾಪನೆ ಮಾಡ್ತಾಯಿದ್ದೀವಿ. ಹುಬ್ಬಳ್ಳಿಯಲ್ಲಿ 35 ಎಕರೆ ಜಮೀನಿನಲ್ಲಿ, ಬೆಂಗಳೂರಲ್ಲಿ ಅತ್ಯಾಧುನಿಕ ಹೈಟೆಕ್ ಹಾಸ್ಪಿಟಲನ್ನು 600-bed ಹಾಸ್ಪಿಟಲು ಮುಂದಿನ 2 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಸುಮಾರು ಇದಕ್ಕೆ 300 ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತಾಯಿದ್ದೀವಿ ಮುಂದಿನ 2 ವರ್ಷದೊಳಗೆ 600-bed 600-bed ಹಾಸಿಗೆ. ಮುಂಬೈಯಲ್ಲಿ, ನವಿ ಮುಂಬೈಯಲ್ಲಿ ಸುಮಾರು ಒಂದು ಸ್ಕೂಲ್ ನಮಗೆ 4 ಎಕರೆ ಜಮೀನು ಕೊಟ್ಟಿದ್ದಾರೆ ಸರ್ಕಾರದವರು. ಅಲ್ಲಿ ಸುಮಾರು ನಾವು 25-30 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಸ್ಕೂಲ್ ಮಾಡ್ತಾಯಿದ್ದೆ ಮುಂಬೈಯಲ್ಲಿ. ಅದು ಬರುವ 2 ವರ್ಷದಲ್ಲಿ ನಾವು ಮುಗಿಸ್ತಾ ಇದ್ದೀವಿ. ಪುಣೆಯಲ್ಲಿ 250 ಹಾಸಿಗೆ ಆಸ್ಪತ್ರೆ, 100 ಕೋಟಿ ರೂಪಾಯಿ ಖರ್ಚು ಮಾಡಿ 4 ತಿಂಗಳಲ್ಲಿ ಉದ್ಘಾಟನೆ ಮಾಡ್ತಾಯಿದ್ದೀವಿ.
ಫಿನಿಶ್ ನಾಲ್ಕು ತಿಂಗಳು ಫಿನಿಶಿಂಗ್ ಸ್ಟೇಜ್ ಅದ. ಅದಕ್ಕಿಂತ ಮುಖ್ಯವಾದದ್ದು ಈ ಭಾಗದಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ನಿರ್ಮಾಣ ಮಾಡೋದು ನಮ್ಮದು 3 ವರ್ಷ ಇದು ಕನಸಿದು. ಆ ಕನಸಕ್ಕೆ ಒಂದು ಸ್ವಲ್ಪ ಅದೇ ಲ್ಯಾಂಡ್ ಸಲುವಾಗಿ ಯಾರೋ ಕೋರ್ಟಿಗೆ ಹೋಗಿದ್ದರು, ಅದೆಲ್ಲ ಕ್ಲಿಯರಾಗಿ ಕೆಲಸ ಪ್ರಾರಂಭ ಆಗಿದೆ. ಬರೀ 1.5 ವರ್ಷದೊಳಗೆ 120 ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತಾ ಇದ್ದೇವೆ ಕ್ಯಾನ್ಸರ್ ಆಸ್ಪತ್ರೆಗೆ. ಏರ್ಪೋರ್ಟ್ ರೋಡ್ನಲ್ಲಿ ಬೆಳಗಾವಿ ಏರ್ಪೋರ್ಟ್ನಲ್ಲಿ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಸಪ್ರೇಟ್ ಕಟ್ಟಡ ನಾವು ಮಾಡ್ತಾ ಇದ್ದೇವೆ, ಹಾಸ್ಪಿಟಲ್ ಮಾಡ್ತಾ ಇದ್ದೇವೆ. ಸುಮಾರು ನಮಗೆ ಈ ವರ್ಷ 2 ದಾನಿಗಳು ಜಮೀನು ಕೊಟ್ಟಿದ್ದಾರೆ. ಒಂದು ಹಾರುಗೇರಿಯಲ್ಲಿ ದಾನಿಗಳಾದ ಕಲ್ಲೋಳ್ಕರ್ ಅಂತ 4 ಎಕರೆ ಕೊಟ್ಟಿದ್ದಾರೆ. ಸಂಕೇಶ್ವರದಲ್ಲಿ ಅಪ್ಪ ಸಾಹೇಬ್ ಸಿರ್ಕೋಳೆ ಅವರು 4 ಎಕರೆ ಜಮೀನು ಕೊಟ್ಟಿದ್ದಾರೆ. ಇವೆರಡು ಸ್ಕೂಲ್ ನಮ್ಮದು ಈ ಪ್ಲ್ಯಾನಿಂಗ್ ಹಂತದಲ್ಲೇ ಅದ, ಅದು ಮುಂದಿನ 3 ವರ್ಷದೊಳಗೆ ನಾವು ಅದು ಕಂಪ್ಲೀಟ್ ಮಾಡ್ತೀವಿ. ಚಿಕ್ಕೋಡಿಯಲ್ಲಿ ಈಗಾಗಲೇ CBSE ಸ್ಕೂಲ್ ನಾವು ಕಟ್ಟಡ ಪ್ರಾರಂಭ ಆಗಿದೆ. ಸ್ಕೂಲ್ ಅಡ್ಮಿಷನೂ ಪ್ರಾರಂಭ ಮಾಡಿದ್ದೀವಿ. ಸಲ 1 ವರ್ಷದೊಳಗೆ ಬಿಲ್ಡಿಂಗ್ ಕಂಪ್ಲೀಟ್ ಆಗ್ತಾಯಿದೆ. ಇದು ಮುಂದಿನ ನಮ್ಮ 3 ವರ್ಷದ ಒಂದು KLE ಸೊಸೈಟಿ ಹಾಕಿಕೊಟ್ಟದ ಯೋಜನೆಗಳು. ಯಾವಳಿಯ ಪತ್ರಿಕಾ ಪರಿಷದೆ ಶಿವಾನಂದ ಕೌಜಲ್ಗಿ, ಮಹಾಂತೇಶ್ ಕವಡ್ಗಿಮಠ್, ಅಮಿತ್ ಕೋರೆ, ಮಹಾಂತೇಶ್ ಕೌಜಲ್ಗಿ ಸಹ ಅನ್ಯ ಉಪಸ್ಥಿತ ಹೋತೆ. ಸೋಮಪ್ಪ ಮಲಕ್ನಾವರ್, KNN ಸಿಟಿ ನ್ಯೂಸ್, ಬೆಳಗಾವಿ.